ಮಹಾರಾಷ್ಟ್ರದಲ್ಲಿ ವಿಶ್ವಾಸ ಮತಕ್ಕೆ ಈಗ ಕ್ಷಣಗಣನೆ ಶುರುವಾಗಿದೆ ನಾಳೆ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಲಿದ್ದಾರೆ ರಾಜ್ಯಪಾಲರು ರಾಜ್ಯಪಾಲ ರಾಜ್ಯಪಾಲರು ಡಿಸ್ಚಾರ್ಜ್ ಆಗ್ತಾ ಇದ್ದಂತೆಯೇ ನಂಬರ್ ಗೇಮ್ ಶುರುವಾಗತ್ತೆ ಏಕನಾಥ್ ಶಿಂದೆಗೆ ಬಹುಮತ ಸಾಬೀತಿಗೆ ಸೂಚನೆ ಸಾಧ್ಯತೆ ಇದೆ ಆ ಈಗೆಲ್ಲೂ ಕೂಡ ನಾವು ಸಿಎಂ ಆಗ್ತೀನಿ ಅಂತ ಏಕನಾಥ್ ಶಿಂದೆ ಹೇಳ್ಕೊಂಡಿಲ್ಲ ಸೊ ಬಹುಮತ ಪಡಿಸೋಕ್ಕೂ ಕೂಡ ಹೋಗ್ತಾ ಇಲ್ಲ ಅವರು ಬಹುಮತ ಸಾಬೀತಪಡಿಸಬೇಕಾಗಿರುವಂತದ್ದು ಈಗ ಉದ್ಧವ್ ಠಾಕ್ರೆ ನನ್ನ ಸಹೋದ್ಯೋಗಿ ಶಬೀರ್ ನನ್ನೊಂದಿಗೆ ನೆರೆ ಸಂಪರ್ಕದಲ್ಲಿ ಶಬೀರ್ ಈಗ ಏಕನಾಥ್ ಶಿಂದೆ ಅವರು ನಾನು ಎಲ್ಲೂ ಕೂಡ ಸರ್ಕಾರವನ್ನು ರಚನೆ ಮಾಡ್ತೀನಿ ಬಹುಮತ ಪಡಿಸ್ತೀನಿ ಅಂತ ಎಲ್ಲೂ ಕೂಡ ಹೇಳಿಲ್ಲ ಈಗ ಸದ್ಯಕ್ಕೆ ಆದರೆ ಬಹುಮತ ಸಾಬೀತಪಡಿಸ್ಬೇಕಾಗಿರುವಂಥದ್ದು ಉದ್ದವ್ ಠಾಕ್ರೆ ಬಟ್ ಬಿ ಜೆ ಪಿ ಕೂಡ ಹೇಳ್ತಾ ಇದೆ ನಾವೆಲ್ಲೂ ಕೂಡ ಗೌರ್ಮೆಂಟ್ ರಚನೆ ಮಾಡ್ತೀವಿ ಅಂತ ಈಗ ಸದ್ಯಕ್ಕೆ ಏನು ಡಿಕ್ಲೇರ್ ಕೂಡ ಮಾಡ್ಕೊಂಡಿಲ್ಲ ಬಹಳ ಒಂಥರ ಗೇಮ್ ಚೆನ್ನಾಗಿದ್ದಂಗೆ ಇದೆ ಇದು ಬಿ ಜೆ ಪಿ ಅವ್ರದ್ದು ಅರುಣ್ ನೋಡಿ ರಾಜಕೀಯದಲ್ಲಿ ಎಲ್ಲವನ್ನ ಕೂಡ ಹೇಳಿ ಮಾಡೋದಿಲ್ಲ ಯಾವುದೇ ರಾಜಕಾರಣಿ ಆಗಲಿ ಅಥವಾ ಯಾವುದೇ ರಾಜಕೀಯ ಪಕ್ಷ ಆಗಲಿ ತಮ್ಮ ರಾಜಕೀಯ ತಂತ್ರಗಳು ಏನಿದಾವೆ ನಾವು ಮುಂದೆ ಇಡ್ತಿರುವಂತಹ ಹೆಜ್ಜೆ ಹೇಗಿರುತ್ತೆ ಅನ್ನುವಂಥದ್ದನ್ನು ಎಲ್ಲೂ ಕೂಡ ಬಹಿರಂಗವಾಗಿ ಹೇಳೋದಿಲ್ಲ ಮತ್ತೆ ತೆರೆಮರೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತ ಕೆಲವೊಂದಿಷ್ಟು ಕಸರತ್ತುಗಳನ್ನು ಅದು ಮಾಡ್ತಾನೆ ಇರುತ್ತೆ ಬಿಜೆಪಿಯು ಕೂಡ ಅದೇ ರೀತಿಯಾದಂಥ ಪ್ರಯತ್ನಗಳನ್ನು ತೆರೆಮರೆಯಲ್ಲಿ ಮಾಡ್ತಾ ಇದೆ ಈಗ ಗುವಾಹಟಿಯಲ್ಲಿ ರೆಸಾರ್ಟ್ನಲ್ಲಿ ಉಳ್ಕೊಂಡಿರುವಂತಹ ಶಾಸಕರನ್ನ ಈಗಾಗಲೇ ಬಿಜೆಪಿಯ ನಾಯಕರು ಸಂಪರ್ಕ ಮಾಡಿದ್ದಾರೆ ಭೂಪೇಂದ್ರ ಯಾದವ್ ಈ ಇಡೀ ವ್ಯವ ಏನು ಆಪರೇಷನ್ ಕಮಲ ಅಥವಾ ಬಂಡಾಯ ಶಾಸಕರು ಭಿನ್ನ ಏನು ಅಸಮಾನ ತಲುಪಿದ್ದಾರೆ ಅವರ ಮೇಲುಸ್ತುವಾರಿಯನ್ನು ನೋಡ್ಕೊಳ್ತಾ ಇದ್ದಾರೆ ಅವ್ರ ಜೊತೆಗೆ ನಿರಂತರವಾದಂಥ ಸಂಪರ್ಕವನ್ನ ಅವರು ಸಾಧಿಸ್ತಾ ಇದ್ದಾರೆ ಈ ರೀತಿಯಾದಂಥ ಸಂಪರ್ಕ ಸಾಧಿಸೋರ ಉದ್ದೇಶ ಏನಿರುತ್ತೆ ಮುಂದೆ ಅವರು ಕೂಡ ಒಂದು ಸರ್ಕಾರ ರಚನೆ ಮಾಡುವಂತಹ ಉದ್ದೇಶ ಇರುವಂತಹ ಹಿನ್ನೆಲೆಯಲ್ಲಿ ಅವರನ್ನು ಸೆಳೆಯುವಂಥ ಕೆಲಸಗಳನ್ನು ಕೂಡ ಮಾಡ್ತಿದ್ದಾರೆ ಆದಾಗ್ಯೂ ಕೂಡ ಈಗ ಉದ್ಧವ್ ಠಾಕ್ರೆ ಅವರು ಕೂಡ ಬಂಡಾಯ ಇದ್ದಿರುವಂಥ ಶಾಸಕರನ್ನು ಉಳಿಸ್ಕೊಳ್ಳುವಂಥ ಕೆಲಸವನ್ನ ಮಾಡಿದ್ದಾರೆ ಇದರ ಜೊತೆಗೆ ನಿನ್ನೆ ಎನ್ ಸಿ ಪಿ ಮುಖ್ಯಸ್ಥ ಶರದ್ ಪವಾರ್ ಜೊತೆಗೆ ನಡೆದಂಥ ಸಭೆಯ ಬಳಿಕ ಅವರೊಂದು ವಿಡಿಯೋ ವಿಡಿಯೋ ಹೇಳಿಕೆಯನ್ನು ಕೂಡ ರಿಲೀಸ್ ಮಾಡಿದ್ರು ಬಂಡಾಯ ಅಥವಾ ಭಿನ್ನಮತ ಏನೇ ಕೂಡ ಮಾತುಕತೆ ಮೂಲಕ ಬಗೆಹರಿಸಿಕೊಳ್ಳೋಣ ನಿಮ್ಮ ಏನೇ ಕೂಡ ನಾನು ಬಗೆಹರಿಸ್ತೀನಿ ಒಂದು ವೇಳೆ ನಾನು ಮುಖ್ಯಮಂತ್ರಿಯಾಗಿ ಯಾರಿಗೂ ಕೂಡ ಇಷ್ಟ ಇಲ್ಲ ಅಂದ್ರೆ ಏಕಾಂತ ಸಿಂಧೆ ಏಕನಾಥ್ ಸಿಂಧೆ ಅವರೇ ಮುಖ್ಯಮಂತ್ರಿ ಆಗಲಿ ಅದಕ್ಕೆ ನಂದು ಯಾವುದೇ ರೀತಿಯಾದಂಥ ತಕರಾರುಗಳಿಲ್ಲ ಏನೇ ತಕರಾರುಗಳಿದ್ರು ಮುಖಾಮುಖಿಯಾಗಿ ಬಂದು ಮಾತಾಡಿ ಅನ್ನುವಂತಹ ಒಂದು ಆಹ್ವಾನ ಆಹ್ವಾನವನ್ನು ಕೊಟ್ಟಿದ್ರು ಅದಕ್ಕೆ ಇವತ್ತು ಒಂದು ತಿರುಗೇಟು ಕೂಡ ಬಂದಿರುವಂಥ ಏಕನಾಥ್ ಸಿಂಧೆ ಅವರು ಬಹಳ ಸ್ಪಷ್ಟವಾಗಿ ಹೇಳಿದರೆ ನನಗೆ ಮುಖ್ಯಮಂತ್ರಿ ಆಗುವಂತಹ ಯಾವುದೇ ಇರಾದೆಗಳಿಲ್ಲ ಆದರೆ ಶಾಸಕರಿಗೆ ನಿಮ್ಮ ಮೇಲೆ ಅಸಮಾಧಾನ ಇರುವಂಥ ಹಿನ್ನೆಲೆಯಲ್ಲಿ ಅವರು ಬಂಡಾಯ ಎದ್ದು ಬಂದಿದ್ದಾರೆ ಲೀಡರ್ಶಿಪ್ ಲೀಡರ್ಶಿಪ್ಪನ್ನು ತೆಗೆದುಕೊಂಡಿದ್ದೀನಿ ನನಗೆ ಮುಖ್ಯಮಂತ್ರಿ ಆಗುವ ಉದ್ದೇಶ ಇಲ್ಲ ಅಂತ ಹೇಳಿದ್ದಾರೆ ಏಕನಾಥ್ ಸಿಂಧೆ ಅವರು ಈ ಹೇಳಿಕೆಯನ್ನು ಕೊಟ್ಟರೂ ಕೂಡ ತೆರೆ ಮರೆಯಲ್ಲಿ ರಾಜಕೀಯ ಅಭಿಲಾಷೆ ಇಲ್ಲದೆ ಯಾವುದೇ ರೀತಿಯಾದಂಥ ಈ ನಿರ್ಧಾರಗಳನ್ನು ತೆಗೆದುಕೊಳ್ಳಲ್ಲ ಮತ್ತೆ ಬಹಳ ಪ್ರಮುಖವಾಗಿ ಗಮನಿಸಬೇಕಾದಂತಹ ವಿಚಾರ ಏನಂದ್ರೆ ಏಕನಾಥ್ ಸಿಂಧೆ ಬಾಳ ಠಾಕ್ರೆಗೆ ಬಹಳಷ್ಟು ಆತ್ಮೀಯವಾದಂತಹ ಒಡನಾಟ ಮತ್ತು ಮತ್ತೆ ಏನು ಉದ್ಧವ್ ಠಾಕ್ರೆ ಅವ್ರ ಜೊತೆಗೂ ಕೂಡ ಅತ್ಯುತ್ತಮವಾದಂಥ ಸಂಪರ್ಕ ಹೊಂದರು ಈ ಹಿನ್ನೆಲೆಯಲ್ಲಿ ಅವ್ರನ್ನ ಶಾಸಕಾಂಗದ ನಾಯಕರನ್ನಾಗಿ ಮಾಡಿದ್ರು ಈ ಎಲ್ಲಾ ಅವಕಾಶಗಳು ಇದ್ದಾಗಲೂ ಕೂಡ ಬಂಡಾಯ ಎದ್ದು ಅವರು ಶಿವಸೇನೆಯಿಂದ ಹೊರಗಡೆ ಬರಲಿಕ್ಕೆ ನಿರ್ಧಾರ ಮಾಡಿದ್ದಾರೆ ಅಂದ್ರೆ ಸಾಕಷ್ಟು ರಾಜಕೀಯ ನಿರೀಕ್ಷೆಗಳು ಅವರಲ್ಲೂ ಕೂಡ ಇರುತ್ತೆ ಆದರೆ ಅವು ಯಾವುದನ್ನು ಕೂಡ ಅವರು ನೇರವಾಗಿ ಹೇಳಲ್ಲ ತೆರೆಮರೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತ ಬೆಳವಣಿಗೆಗಳು ಕೂಡ ನಡೀತಾ ಇರ್ತವೆ ಒಂದು ವೇಳೆ ಬಿಜೆಪಿ ಏನಾದರೂ ನಾವು ಸರ್ಕಾರ ರಚನೆ ಮಾಡ್ತೀವಿ ಅಂತ ಕ್ಲೈಮ್ ಮಾಡಿದಂಥ ಸಂದರ್ಭದಲ್ಲಿ ಇದು ಆಪರೇಷನ್ ಕಮಲ ಸರ್ಕಾರವನ್ನು ಬಿಜೆಪಿಯ ನೇರವಾಗಿ ಬೆಳೆಸಿದೆ ಅನ್ನುವಂತಹ ನೇರವಾದಂಥ ಆರೋಪ ಬರುತ್ತೆ ಈ ಆರೋಪದಿಂದ ಬಿ ಬಿಜೆಪಿ ಪಿ ತೆರೆಮರೆಯಲ್ಲಿ ಕೆಲವೊಂದಿಷ್ಟು ಪ್ರಯತ್ನಗಳನ್ನ ಮಾಡ್ತಾ ಇರುತ್ತೆ ಯಾಕೆಂದ್ರೆ ಹೆಂಗಾದರೂ ಈ ಸರ್ಕಾರ ಬೀಳುತ್ತೆ ಬಿದ್ದೇ ಬೀಳುತ್ತೆ ಸರ್ಕಾರ ಬಿದ್ದ ಬಳಿಕ ಅದರ ನೆಕ್ಸ್ಟ್ ಮುಂಚು ಮುಂದುವರಿದಾಗ ತಂತ್ರಗಾರಿಕೆಯಲ್ಲಿ ರಾಜ್ಯಪಾಲರು ಈ ಒಂದು ಮೂರು ಪಕ್ಷಗಳನ್ನು ಹೊರತುಪಡಿಸಿ ಯಾರು ಬಹುಮತ ಇರುತ್ತೆ ಅಂದರೆ ನೆಕ್ಸ್ಟ್ ಪಾರ್ಟಿ ಯಾವುದಿರುತ್ತೆ ಅವರಿಗೆ ಸರ್ಕಾರ ರಚನೆಗೆ ಸಹಜವಾಗಿ ಆಹ್ವಾನವನ್ನು ಕೊಡ್ತಾರೆ ಆಗ ಬಿಜೆಪಿ ಈ ಬಂಡಾಯ ಶಾಸಕರ ಬೆಂಬಲವನ್ನು ಪಡ್ಕೊಂಡು ನಾವು ಸರ್ಕಾರ ರಚನೆ ಮಾಡ್ಬೋದು ಅನ್ನುವಂಥ ಲೆಕ್ಕಾಚಾರದಲ್ಲಿದೆ ಹೀಗಾಗಿ ಈಗ ಬೀಳ್ತಿರುವಂಥ ಸರ್ಕಾರ ತನ್ನಿಂದ ತಾನೇ ಬೀಳಿ ಅನ್ನುವಂಥ ಸಮಯಕ್ಕೋಸ್ಕರ ಈಗ ಬಿಜೆಪಿ ಕಾದುಕೊಳ್ತಿರುವಂಥದ್ದು ಅರುಣ್